नमस्कार वीडियो नोड़ आत्मीय वीक्षक विद्यार्थी बलग के हृदयपूर्वक धन्यवाद इवतना वीडियो कल्कोड़ा अंदर बेसिक कंप्यूटर एजुकेशन एरने क्लास हेकोड़ता इवते फस्ट टाइम यूट्यूबल नानोंत वीडियो नोड़ता ಪ್ರತಿದಿನನೂ ಕೂಡ ಹೊಸ ಹೊಸ ವಿಡಿಯೋಸ್ಗಳನ್ನು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ವಿಡಿಯೋಸ್ಗಳನ್ನು ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನು ಕಲಿಬೇಕಾಗಿದೆ. ಕಂಪ್ಯೂಟರ್ ಕಲಿತಾದ್ಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದರೆ ನಮ್ಮ ಸಂಸ್ಥೆಯಿಂದ ನಿಮಗೆ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದರೆ ಗುರು ನೈನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಐ ಡಿ ಇರುತ್ತೆ, ಅಲ್ಲಿ ಬಂದು ಫಾಲೋ ಮಾಡ್ಕೊಂಡ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಸರ್ಟಿಫಿಕೇಟನ್ನು ಪಡೆಯಬಹುದು. ವೀಕ್ಷಕರೇ ನೋಡಿರಿ, ಇವತ್ತು ಬೇಸಿಕ್ ಕಂಪ್ಯೂಟರ್ ಎರಡನೇ ಕ್ಲಾಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ಅಂತ. ಈ ಕೋರ್ಸ್ ಅನ್ನು ನೀವು ಕಂಪ್ಲೀಟ್ ಆಗಿ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ತಿ ಮಾಡಿದ್ರಪ್ಪ ಅಂದ್ರೆ ಜಗತ್ತಿನ ಯಾವುದೇ ಮೂಲಿ ಒಳಗೆ ಹೋದ್ರೂ ಕೂಡ ನಿಮ್ಗೆ ಉದ್ಯೋಗ ಕಟ್ಟಿಟ್ಟ ಬುತ್ತಿ ಅಂತಾನು ಕೂಡ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪ್ರತಿದಿನ ಕಂಪ್ಯೂಟರ್ ಶಿಕ್ಷಣ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಉಚಿತವಾಗಿ ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಕಲಿತಾರಿ, ಹಾಗೆ ಸರ್ಟಿಫಿಕೇಟ್ ಕೂಡ ಪಡೆದು ಉದ್ಯೋಗಕ್ಕೆ ನೀವು ಕೂಡ ಹೋಗ್ಬೋದು. ನೋಡಿ, ಇವತ್ತು ಎರಡನೇ ಕ್ಲಾಸ್ ಒಳಗಡೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಕಂಪ್ಯೂಟರ್ನ ಯಾವ ರೀತಿಯಾಗಿ ನಾವು ಪ್ರಾರಂಭ ಮಾಡಬೇಕಾಗಿದೆ. ನಿಮ್ ಕಡೆ ಇವಾಗ ಕಂಪ್ಯೂಟರ್ ಸ್ಟಾರ್ಟ್ ಮಾಡಬೇಕಾಗಿದೆ, ಮನೆಯಲ್ಲಿ ಒಂದು ಕಂಪ್ಯೂಟರ್ ತಂದು ಇಟ್ಬಿಟ್ಟವ್ರೆ ಅಥವಾ ಯಾವುದೋ ಒಂದು ಆಫೀಸಲ್ಲಿ ನೀವು ಹೋಗಿ ಕೆಲಸ ಮಾಡಬೇಕಾಗಿದೆ ಅಂದ್ರೆ ನಾವೇನ್ ಮಾಡ್ತೀವಿ, ನಿಮ್ ಮುಂದೆ ಈ ರೀತಿಯಾಗಿ ಒಂದು ನಿಲ್ ಕಂಪ್ಯೂಟರ್ ಮುಂದೆ ನೀವು ಕೂತ್ಕೊಂಡಿದ್ದೀರಿ. ಹೌದಾ? ಈ ರೀತಿಯಾದಂತ ಒಂದು ಹೊಸದಾಗಿ ಇವತ್ತೇ ನೀವು ಫಸ್ಟ್ ಟೈಮ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿದ್ದೀರಿ, ಇವತ್ತು ಇದನ್ನ ಸ್ಟಾರ್ಟ್ ಮಾಡಬೇಕಾಗಿದೆ. ನಾನು ಇದರ ಹಿಂದಿನ ಕ್ಲಾಸ್ ಒಳಗೆ ಇವೆಲ್ಲ ಯಾವ ರೀತಿಯಾಗಿ ಕೆಲಸ ಮಾಡ್ತವೆ, ಇದಕ್ಕೆಲ್ಲ ಏನಂತ ಕರೀತಾರೆ ಅನ್ನೋದು ಕೂಡ ನಾನು ಮೊದಲನೇ ಕ್ಲಾಸ್ ಒಳಗೆ ನಿಮ್ಗೆ ಪರಿಚಯವನ್ನು ಕೂಡ ಮಾಡಿಕೊಟ್ಟಿದ್ದೀನಿ. ಕಂಪ್ಯೂಟರ್ ಯಾವ ರೀತಿಯಾಗಿ ನಾವು ಸೆಟ್ ಅಪ್ ಮಾಡ್ಕೊಂಡಿರ್ತೀವಿ, ಇದೆಲ್ಲ ಹೆಂಗೆ ಕೆಲಸ ಮಾಡ್ತದೆ ಅನ್ನೋದು ಕೂಡ ನಿಮ್ಗೆ ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೀನಿ. ಒಂದನೇ ಕ್ಲಾಸ್ ಲಿಂಕು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತಾ ಇದ್ದೀನಿ, ಅಲ್ಲಿಂದಾನು ಕೂಡ ನೀವು ಮೊದಲನೇ ಕ್ಲಾಸ್ ಅನ್ನ ಪಡೆಯಬಹುದು. ಇವತ್ತು ಇದನ್ನ ನಾವು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡ್ಬೇಕಪ್ಪ ಕಂಪ್ಯೂಟರ್ ಅಂದ್ರೆ, ಮತ್ತೆ ನೀವು ಫಸ್ಟ್ ಟೈಮ್ ಕಂಪ್ಯೂಟರ್ನ ಪ್ರಾರಂಭ ಮಾಡ್ತಾ ಇದ್ದೀರಿ, ಕಂಪ್ಯೂಟರ್ನ ಚಾಲು ಮಾಡಿ ಅದರೊಳಗೆ ಕೆಲಸ ಮಾಡಬೇಕಾಗಿದೆ. ಮಾಡಿದನಂದ್ರೆ ಏನೆಲ್ಲ ನೋಡಬಹುದು, ಯಾವ ಜಗತ್ತನ್ನ ನಮ್ಗೆ ಕಾಣಿಸ್ತದೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಯಾವುದೇ ಒಂದು ಕಂಪ್ಯೂಟರ್ನ ಪ್ರಾರಂಭ ಮಾಡಬೇಕಾಗಿತ್ತು ಅಂದ್ರೆ ನಿಮ್ಗೆ ಇಲ್ಲಿ ಒಂದು ಬಟನ್ ಕಾಣಿಸ್ತಾ ಇರತ್ತೆ, ಓಕೆನಾ? ಸಿಪಿ ಒಳಗಡೆ ಈ ತರ ಒಂದು ಸಿಪಿ ಯು ಕನೆಕ್ಟ್ ಮಾಡ್ತಾರೆ, ಅಥವಾ ಲ್ಯಾಪ್ಟಾಪ್ ಇದ್ದು ನಿಮ್ಮ ಮನೆಯಲ್ಲಿ ಅಂದ್ರೂ ಕೂಡ ಈ ರೀತಿಯಾದಂತಹ ಒಂದು ಸಿಂಬಾಲ್ ಅಲ್ಲಿ ಇರುವಂತಹ ಒಂದು ಬಟನ್ಸ್ ಕೂಡ ಲ್ಯಾಪ್ಟಾಪ್ ಒಳಗೂ ಕೂಡ ಇರ್ತದೆ, ಡೆಸ್ಕ್ಟಾಪ್ ಒಳಗೂ ಕೂಡ ಇರುತ್ತೆ. ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಒಳಗೂ ಕೂಡ ಈ ರೀತಿಯಾದಂತಹ ಒಂದು ಬಟನ್ ಏನಂತ ಹೇಳ್ತೀವಿ, ಅದಕ್ಕೆ ನಾವು ಪವರ್ ಬಟನ್ ಅಂತ ಕರಿತೀವಿ. ಕಂಪ್ಯೂಟರ್ನ ಚಾಲು ಮಾಡ್ಲಿಕ್ಕೆ ಆನ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತಹ ಬಟನ್ ಅಂತ ಕರಿತೀವಿ. ನೀವು ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ಏನಾಗ್ತದೆ, ಇಲ್ಲಿ ಡಿಸ್ಪ್ಲೇ ಮೇಲೆ ಇದರ ಒಳಗೂ ಕೂಡ ಒಂದು ಲೈಟಿಂಗ್ ಬರುತ್ತೆ. ಇದರ ಮೇಲೆ ಏನ್ ಮಾಡ್ಬೇಕು, ನಿಮ್ಮ ಬಟ್ಟಲ್ ಏನ್ ಮಾಡ್ಬೇಕು, ಅದಕ್ಕೆ ಒತ್ತಬೇಕು. ಒತ್ತಿದ ನಂತರ ಏನಾಗ್ತದೆ, ಅದು ಚಾಲು ಆಗ್ಲಿಕ್ಕೆ ಶುರು ಆಗ್ತದೆ. ಚಾಲು ಆದ ನಂತರ ಹೆಂಗ ಆಗ್ತದಪ್ಪ ಅಂದ್ರೆ ಈ ರೀತಿಯಾಗಿ ಒಂದು ವಿಂಡೋಸ್ ನಿಮ್ಗೆ ಓಪನ್ ಆಗಿ ಕಾಣಿಸ್ತಾ ಇರತ್ತೆ. ಸಿಪಿಯು ಚಾಲು ಮಾಡಿದ ನಂತರ ಈ ರೀತಿಯಾದಂತ ಒಂದು ಕಂಪ್ಯೂಟರ್ ಓಪನ್ ಆಗ್ತದೆ. ಇದರೊಳಗೆ ಏನ್ ಸರ್, ಇದೇನು ಸಣ್ಣದ ಒಂದು ಮೌಸ್ ಹಿಡಿತಿದಾಗ ತಿರುಗ್ತಿದೆಯಲ್ಲ, ಇದಕ್ಕೆ ನಾವು ಏನೇ ಕರಿತೀವಿ ಅಂತಾನು ಕೂಡ ನೋಡಬಹುದು. ಹೌದಾ? ಇಲ್ಲಿ ಮೇಲ್ಗಡೆ ಸ್ಕ್ರೀನ್ ಮೇಲೆ ಏನೆಲ್ಲ ಕಾಣಿಸ್ತಿದೆಯಲ್ಲ ಸರ್, ಇದಕ್ಕೇನು ಹೇಳ್ತಾರೆ, ಮತ್ತೆ ಇದನ್ನೆಲ್ಲ ಏನ್ ಮಾಡೋದು ಅನ್ನೋದು ಕೂಡ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗ್ತಾ ಇರಬಹುದು. ನಾವು ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುವಂತದಕ್ಕೆ ನಾವು ಏನೇ ಕರಿತೀವಪ್ಪ ಅಂದ್ರೆ ಏನೇ ಕರಿತೀವಿ, ಐಕಾನ್ಸ್ ಅಂತ ಕರಿತೀವಿ. ಯಾವುದು ಕಂಪ್ಯೂಟರ್ ಐಕಾನ್ಸ್ ಅಂತಾನು ಕೂಡ ಕರಿಬಹುದು, ಅಥವಾ ಡೆಸ್ಕ್ಟಾಪ್ ಐಕನ್ಸ್ ಅಂತಾನು ಕೂಡ ಕರಿಬಹುದು, ಅಥವಾ ಸಾಫ್ಟ್ವೇರ್ಸ್ ಅಂತಾನು ಕೂಡ ಕರಿಬಹುದು, ಇಲ್ಲ ಅಂದ್ರೆ ಫೈಲ್ಸ್ ಅಥವಾ ಫೋಲ್ಡರ್ಸ್ ಅಂತಾನು ಕೂಡ ನಾವು ಕರಿಯಬಹುದು. ಇನ್ನೊಂದು ಹೆಸರು ಬಂದ್ಬಿಟ್ಟು ಶಾರ್ಟ್ ಕಟ್ಸ್ ಅಂತಾನು ಕೂಡ ನಾವು ಕರಿಯಬಹುದು. ಇಷ್ಟು ಹೆಸರುಗಳ ಮೇಲೆ ನಾವು ಏನ್ ಮಾಡ್ತೀವಿ, ಇಲ್ಲಿ ಡೆಸ್ಕ್ಟಾಪ್ ಐಕನ್ಸ್ ಅನ್ನೋದು ಒಂದು ಮೊದಲನೇ ಹೆಸರು ಅನ್ನೋದು ಕೂಡ ನಾವು ನೋಡಬಹುದು. ಏನಂತ ಹೇಳ್ತೀವಿ, ಇದನ್ನ ಮೇಲ್ಗಡೆ ಕಾಣಿಸೋದಕ್ಕೆ ಡೆಸ್ಕ್ಟಾಪ್ ಐಕಾನ್, ಇದು ಮೌಸ್ ಅಂತ ಹೇಳ್ತೀವಿ, ಕಂಪ್ಯೂಟರ್ ಮೌಸ್. ಇದು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು, ಮುಂದೆ ಹೋಗ್ಬೇಕಾಗಿತ್ತು ಅಂದ್ರೆ ಮೌಸ್ ಸಹಾಯದಿಂದಾನೇ ನಾವೇನ್ ಮಾಡ್ಬೇಕು, ಕಂಪ್ಯೂಟರ್ ಒಳಗಡೆ ನಿಮ್ಗೆ ಯಾವ ಫೈಲ್ ಅನ್ನು ಓಪನ್ ಮಾಡಬೇಕಾಗಿದೆಯೋ ಅದನ್ನ ಮೌಸ್ ಹಿಡಿದು ನೀವೇನ್ ಮಾಡ್ಬೇಕು, ಸ್ವಲ್ಪ ಮೂಮೆಂಟ್ ಮಾಡ್ಬೇಕು. ಮೌಸ್ ನಿಮ್ ಕೈ ಅಲ್ಲೇ ಟಚ್ ಇರಬೇಕು, ಟೇಬಲ್ ಗೆ ಅಲ್ಲೇ ಕೈಯನ್ನ ಮೂಮೆಂಟ್ ಅಂದ್ರೆ ಅಲ್ಲೇ ಇಟ್ಕೊಂಡು ಬರೇ ಮುಂದ್ಗಡೆಯಿಂದ ಸ್ವಲ್ಪ ಇಸ್ತ್ರಿ ಹೊಡೆದಿರಲ್ಲ ಆ ರೀತಿಯಾಗಿ ಸ್ವಲ್ಪ ಮೂಮೆಂಟ್ ಮಾಡಿದ್ರೆ ಸಾಕು, ಅದು ಎಲ್ಲಿ ಬೇಕೋ ಈ ದಂಡಿಯಿಂದ ಈ ದಂಡಿವರೆಗೆ ತಿರುಗ್ತಾ ಇರುತ್ತೆ. ಗೊತ್ತಾಗಿದೆಯಾ? ಇದರೊಳಗೆ ಇರುವಂತದಕ್ಕೆ ನಾವೇನ ಕರಿತೀವಿ, ಕಂಪ್ಯೂಟರ್ ಐಕಾನ್ಸ್ ಅಥವಾ ಫೈಲ್ಸ್ ಫೋಲ್ಡರ್ ಶಾರ್ಟ್ ಕಟ್ಸ್ ಅಂತ ಕೂಡ ಕರಿಯಬಹುದು. ಹೌದು ಸರ್, ಇದನ್ನ ಓಪನ್ ಮಾಡಿದೀರಿ, ಬಟ್ ಕಂಪ್ಯೂಟರ್ ಹೆಂಗೆ ಕೆಲಸ ಮಾಡ್ತದೆ, ಇದ್ರೊಳಗೆ ನಾ ಹೆಂಗೆ ಕೆಲಸ ಮಾಡ್ಬೇಕು, ಇದಕ್ಕೆ ಹೆಂಗೆ ಗೊತ್ತಾಗ್ತದೆ, ನಾ ಹೇಳುವಂತ ಅಕ್ಷರಗಳು ಇದಕ್ಕೆ ಯಾವ ರೀತಿಯಾಗಿ ಗೊತ್ತಾಗುತ್ತೆ, ನಮ್ ಜೊತೆ ಕಂಪ್ಯೂಟರ್ ಹೆಂಗೆ ಕೆಲಸ ಮಾಡ್ತದೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಕೂಡ ಆಗಿರ್ಬೋದು. ಸಿಂಪಲ್ ಆದಂತ ಒಂದು ಎಕ್ಸಾಮ್ ಕೂಡ ಎಕ್ಸಾಂಪಲ್ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸ್ಪರ್ಧಾತ್ಮಕ ಜಗತ್ತಿದು, ಹಾಗಾಗಿ ಪ್ರತಿಯೊಂದು ಇಂಚಿಂಚು ಕೂಡ ನಾವು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಬೇಕಾಗ್ತದೆ. ಏನ್ ಸರ್ ಸುಮ್ಮನೆ ಏನೇನೋ ಒದರ್ಕೋದು ಹೋಗ್ತಾ ಇದ್ರಲ್ಲ, ಎಷ್ಟೋ ಜನರಿಗೆ ಬೇಜಾರು ಕೂಡ ಆಗ್ಬೋದು. ದಯವಿಟ್ಟು ಬೇಜಾರು ಕೂಡ ಆಗಿತ್ತು ಅಂದ್ರೆ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ದಯವಿಟ್ಟು ಇವತ್ತು ನಿಮ್ಗೆ ಬೇಜಾರಾಗಿದೆ ಅಂದ್ರೆ ನಿಮ್ಗಿಂತಲೂ ಒಬ್ಬನು ನಿಮ್ಮಿಂದ ಇದ್ದಾನೆ, ಯಾಕಂದ್ರೆ ಅವನಿಗೆ ಏನೋ ಪರಿಚಯನೇ ಇಲ್ಲ, ಈ ಕಂಪ್ಯೂಟರ್ ಅನ್ನೋದು ಜಗತ್ತೇ ಪರಿಚಯ ಇಲ್ಲ ಅಂತವ್ರಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ವೀಕ್ಷಕರೇ, ದಯವಿಟ್ಟು ಯಾವುದೇ ರೀತಿಯಿಂದ ಸಂಕೋಚ ಪಡಲಾರ್ದೇನೆ ಸಮಾಧಾನದಿಂದ ನೋಡಿ ಸಂಪೂರ್ಣ ಮಾಹಿತಿಯನ್ನ ತಿಳಿತಾರೆ. ಅದೇ ನೀವು ಕಂಪ್ಯೂಟರ್ ಕಲಿತಾ ಇದ್ದೀರಪ್ಪ, ಕಂಪ್ಯೂಟರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದಾಗ ನಮ್ಗೆ ಹೇಳಿಕೆ ಬರೋದಿಲ್ಲ. ಹೆಂಗ್ ಕೆಲಸ ಮಾಡ್ತದೆ ಸರ್, ಮೌಸ್ ತಗೊಳ್ತೀವಿ, ಕೆಲಸ ಮಾಡ್ತೀವಿ, ಏನಾದ್ರೂ ಬೇಕು ಅಂದ್ರೆ ಪ್ರಿಂಟ್ ಅನ್ನ ಪಡಿತೀವಿ ಅಂತ ಅಷ್ಟೇ ಹೇಳ್ಬೋದು. ಬಟ್ ಆಫೀಸ್ ಅಲ್ಲಿ ನೋಡಿದಾಗ, ಕಂಪ್ಯೂಟರ್ ಜೀವನದ ಒಳಗಡೆ ನಾವು ಹೋಗಿ ನೋಡಿದಾಗ ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ.
ನಿಮಗೆ ಇಮೇಜ್ ಕೂಡ ನಾನು ಇಲ್ಲಿ ಓಪನ್ ಮಾಡಿ ಕೂಡ ತೋರಿಸ್ತಾ ಇದೀನಿ ನೋಡಿ ಈ ರೀತಿಯಾದಂತ ಒಂದು ಕಂಪ್ಯೂಟರ್ ಕೂಡ ನಾನು ಓಪನ್ ಮಾಡಿದೀನಿ ಹೌದಾ ಓಪನ್ ಮಾಡ್ತಿದ್ದಾನೆ ಇದು ಹೆಂಗೆ ಕೆಲಸ ಮಾಡ್ತದಪ್ಪ ಅಂದ್ರೆ ನಿಮಗೆ ಇಲ್ಲಿ ಸಿಂಪಲ್ ಆದಂತ ಒಂದು ಬೇಸಿಕ್ ಒಂದು ಎಕ್ಸಾಂಪಲ್ ಕೂಡ ನಾನು ತೋರಿಸ್ತೀನಿ ಓಕೆನಾ ಇದಕ್ಕೆ ಸಾನ್ ಮಾಡಿ ಇಟ್ಕೋತೀನಿ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಒಂದ ಕಡೆ ಸಾನ್ ಮಾಡಿ ಇಟ್ಕೊಂಡು ಏನು ಮಾಡ್ತೀನಿ ಇದನ್ನ ಏನು ಮಾಡೋಣಪ್ಪ ಸಾನ್ದಾಗಿ ಇಟ್ಕೊಂಡು ಈ ಕಡೆ ಶಾರ್ಟ್ಗೆ ಇಟ್ಕೊಂಡು ಬಿಡ್ತೀನಿ ನಾನು ಹೌದಾ ಈ ಕಡೆ ಇಟ್ಕೊಂಡು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಕಂಪ್ಯೂಟರ್ ಅನ್ನೋದು ಕೂಡ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ನೋಡಿ ಯಾವ ರೀತಿಯಾಗಿ ಇರ್ತದೆ ಅಂದ್ರೆ ಮೊದಲಿಗೆ ನೀವು ನೋಡಿರಬಹುದು ಅಂದ್ರೆ ಹಿಟ್ಟಿಗಿಟ್ಟು ಬೀಸಕ್ಕೆ ಹೋಗಿರ್ತೀರಾ ಇಲ್ಲಿ ಮನೆಯಲ್ಲಿ ಜೋಳ ಕಾಳುಗಳನ್ನು ಬೀಸುವಂತ ಗಿರಣಿ ನೋಡಿರ್ತೀರಾ ಅದನ್ನ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಓಕೆ ಈ ರೀತಿಯಾದಂತ ಒಂದು ಏನಿದು ಹಿಟ್ಟಿನ ಬೇರಣೆ ಓಕೆ ನಾವು ಜೋಳದ ರೊಟ್ಟಿ ಮತ್ತೆ ರೊಟ್ಟಿಗಳನ್ನು ಮಾಡ್ತೀವಲ್ಲ ಅಲ್ಲಿ ಏನಾಗಿರುತ್ತೆ ಒಂದು ಒಂದು ಮಷಿನ್ ಕೂಡ ಇದ್ದಿರುತ್ತೆ ಈ ರೀತಿಯಾದಂತ ಒಂದು ಮಷಿನ್ ಕೂಡ ನೀವು ನೋಡಿರ್ತೀರಾ ಹೌದಾ ಇದರ ಕೆಳಗಡೆ ಏನಿರುತ್ತೆ ಒಂದು ಮಷಿನ್ ಕೂಡ ಅಳವಡಿಸ್ತಿರ್ತಾರೆ ಅವರು ಹೌದಾ ಇದು ಈ ರೀತಿಯಾಗಿ ಒಂದು ಮಷಿನ್ ಕೂಡ ಇರುತ್ತೆ ಇದು ಬೆಲ್ಟ್ ಇದ್ದಿರ್ತದೆ ಇದೇ ಬೆಲ್ಟ್ ನಮಗೆ ಏನಾಗಿರುತ್ತೆ ಇಲ್ಲೊಂದು ಇನ್ನೊಂದು ಮಷಿನ್ ಕೂಡ ಅವರು ಅಟ್ಯಾಚ್ಮೆಂಟ್ ಮಾಡಿರ್ತಾರೆ ಈ ಮಷಿನ್ ಗೆ ಏನಾಗಿರುತ್ತೆ ಈ ಬೆಲ್ಟ್ ಹೋಗಿ ತಿರುಗ್ತಾ ನಮಗೆ ಏನಾಗ್ತಾ ಇರುತ್ತೆ ಇಲ್ಲಿ ರೋಟೇಷನ್ ಆಗ್ತಾ ಇರುತ್ತೆ ಓಕೆನಾ ಈ ರೀತಿಯಾಗಿ ನಮಗೆ ಮೂಮೆಂಟ್ ಆಗ್ತಾ ಇರುತ್ತೆ ಹೌದಾ ಇದು ಕಂಪ್ಲೀಟ್ ಆಗಿ ಲಾಕ್ ಆಗಿರುತ್ತೆ ಇಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿ ನಮಗೆ ಲಾಕ್ ಆಗಿ ಕಾಣಿಸ್ತಾ ಇರುತ್ತೆ ಬಟ್ ಈ ಕಡೆ ಏನಾಗಿರುತ್ತೆ ಅದರದ ಹಿಟ್ ಬೀಳುವಂತ ಒಂದು ಜಾಗನ ಕೂಡ ನಮಗೆ ಇಲ್ಲಿ ಕೊಟ್ಟಿರ್ತಾರೆ ಅವರು ಹೌದಾ ಇದರೊಳಗಡೆ ಎರಡು ಕಲ್ಲುಗಳು ಇರ್ತಾವ ನಾನು ಮತ್ತೆ ಕೈ ಹಾಕಿ ನೋಡಿರ ಅಂತೀನಿ ಹೌದಾ ಕೈ ಹಾಕಿ ನೋಡಿದ್ರೆ ಹಿಟ್ಟಾಗಿ ಬಂದ್ಬಿಡ್ತದೆ ಕೈ ಹಾಕಬಾರ್ದು ಎರಡು ಕೈ ಇರ್ತಾವ ಇದರೊಳಗಡೆ ಮತ್ತೆ ಇಲ್ಲೊಂದು ಸಾಣದ ಒಂದು ಮಷೀನ್ ಕೂಡ ಕೊಟ್ಟಿರ್ತಾರೆ ಅವರು ಏನೋ ಒಂದು ಮತ್ತೆ ಈ ಕಡೆ ಜೋಳವನ್ನ ದಪ್ಪ ಆಗಿದೆಯೋ ಸಾಣ ಆಗಿದೆಯೋ ಅನ್ನೋದು ರಿಸಲ್ಟ್ ನೋಡ್ಲಿಕ್ಕೆ ಕೂಡ ಒಂದು ರೌಂಡ್ ಒಂದು ಕೊಟ್ಟಿರ್ತಾರೆ ಇದೆಲ್ಲ ನೋಡಿರುವಂತದ್ದು ನೀವು ಅಂದ್ರೆ ಪ್ರತಿದಿನ ನೋಡಿರ್ತೀರಿ ಅಂದ್ರೆ ಹಿಟ್ ಬೀಸಕ್ಕೆ ಹೋದಾಗ ನೋಡಿರ್ತೀರಿ ಈ ರೀತಿಯಾಗಿ ಕೆಳಗಡೆ ಒಂದು ಡಬ್ಬಿನೂ ಕೂಡ ಇಟ್ಟಿರ್ತೀವಿ ಇದು ಹೆಂಗೆ ಕೆಲಸ ಮಾಡ್ತದೆ ಕಂಪ್ಯೂಟರ್ ಅಂದ್ರೆ ನೋಡಿ ಇಲ್ಲಿ ಮೇಲ್ಗಡೆ ಇರುವಂತದಕ್ಕೆ ನಾವು ಏನಂತ ಕರಿತೀವಿ ಇನ್ಪುಟ್ ಡಿವೈಸ್ ಇದು ನಾವು ಕಂಪ್ಯೂಟರ್ ಒಳಗಡೆ ಏನಾದರೂ ಒಂದು ಹಾಕಬೇಕಾಗಿತ್ತು ಅಂದ್ರೆ ಕೀಬೋರ್ಡ್ ಮುಖಾಂತರ ಹಾಕ್ತೀವಿ ಅದೇ ರೀತಿಯಾಗಿ ಒಂದು ಹಿಟ್ಟಿನ ಗಿರಣಿ ಒಳಗಡೆ ಹಾಕಬೇಕಾಗಿತ್ತು ಅಂದ್ರೆ ಇನ್ಪುಟ್ ಡಿವೈಸ್ ಅಂದ್ರೆ ಇದರಿಂದ ನಾವು ಏನು ಹಾಕ್ತೀವಲ್ಲ ಕಾಳುಗಳನ್ನು ದವಸ ಧಾನ್ಯಗಳನ್ನ ಇಲ್ಲಿಂದ ತಗೋತಾ ಇರತ್ತೆ ಅದು ಇಲ್ಲಿಂದ ತಗೊಂಡು ಏನ್ ಮಾಡ್ತದಪ್ಪ ಅಂದ್ರೆ ಕೆಳಗಡೆ ಎರಡು ಕಲ್ಲು ಇರ್ತಾವ ಅದು ನೀವು ಇಲ್ಲಿ ಬರೆದಿರುವಂತ ಅಕ್ಷರಗಳು ಏನ್ ಮಾಡ್ತದೆ ತಗೊಂಡು ಸಿಪಿಯು ಕಳಿಸುತ್ತೆ ಅದೇ ರೀತಿಯಾಗಿ ನೀವು ಇಲ್ಲಿ ಹಾಕಿರುವಂತಹ ಕಾಳುಗಳು ಏನಾಗ್ತದೆ ಈ ಎರಡು ಕಲ್ಲಿನ ಒಳಗೆ ಕಳಿಸಿದಾಗ ಅಲ್ಲಿ ಏನಾಗ್ಬಿಡ್ತದೆ ಅದು ಏನ್ ಮಾಡ್ತದ ಸಣ್ಣಗೆ ಮಾಡಿಬಿಟ್ಟು ಒಳಗೆ ಇಟ್ಕೊಳ್ಳೋದಿಲ್ಲ ಏನ್ ಮಾಡ್ತದ ಅದನ್ನ ವಾಪಸ್ ಹಾಕ್ತದ ಇಲ್ಲಿ ನಾವು ಏನ್ ಮಾಡ್ತೀವಿ ರಿಸಲ್ಟ್ ಕರೆಕ್ಟ್ ಇದೆಯೋ ತಪ್ಪಾಗಿದೆಯೋ ಅನ್ನೋದು ಕೂಡ ಇಲ್ಲಿ ಚೆಕ್ ಮಾಡ್ತಾ ಇರ್ತೀವಿ ಚೆಕ್ ಮಾಡಿದಿರಲಿಲ್ಲ ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಇದನ್ನ ಕೆಲಸ ಮಾಡ್ತಾ ಇರತ್ತೆ ಇದು ಇನ್ಪುಟ್ ಲಿಂದ ಹಾಕಿರುವಂತದ್ದು ಇಲ್ಲಿ ಪ್ರೊಸೆಸಿಂಗ್ ಮಾಡ್ತಾ ಇರತ್ತೆ ಕೆಲಸ ಮಾಡುವಂತ ಸಾಧನ ಬತ್ತು ಕೆಲಸ ಮಾಡಿದ ಮೇಲೆ ಇಲ್ಲಿಂದ ಔಟ್ಪುಟ್ ಕೊಡ್ತಾ ಇದೆ ಇದನ್ನ ಔಟ್ಪುಟ್ ಡಿವೈಸ್ ಅಂತಾನು ಕೂಡ ನಾವು ಕರೆಯಬಹುದು ಗೊತ್ತಾಗ್ತಿದ್ಯಾ ಅದೇ ರೀತಿಯಾಗಿ ಕಂಪ್ಯೂಟರ್ ಕೂಡ ಸೇಮ್ ಕೆಲಸ ಮಾಡುತ್ತೆ ನೀವು ಹಾಕಿರುವಂತ ದತ್ತಾಂಶ ಕೀಬೋರ್ಡ್ ಒಳಗೆ ಬರೆದಿರುವಂತ ದತ್ತಾಂಶ ಸಿಪಿಯು ಹೋಗುತ್ತೆ ಬಿಕಾಸ್ ಎ ಬಿ ಸಿ ಡಿ ಅನ್ನೋದು ನಿಮಗೆ ಗೊತ್ತಾಗಿರುವಂತ ಲ್ಯಾಂಗ್ವೇಜ್ ಇದು ಬಟ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಬೇರೆ ಗೊತ್ತಾಗಿದ್ಯಾ ನೀವು ಎ ಬಿ ಸಿ ಡಿ ಅಂತ ಟೈಪ್ ಮಾಡಿದ ನಂತರ ಅದು ತನ್ನ ಲ್ಯಾಂಗ್ವೇಜ್ ಒಳಗಡೆ ಕನ್ವರ್ಟ್ ಮಾಡಿಕೊಂಡು ಅವಾಗ ಏನಾಗಿರುತ್ತೆ ಒಂದು ಕೋಡ್ ಮೇಲೆ ಡಿಸೈನ್ ಆಗಿರುತ್ತೆ ಅದನ್ನ ನೀವೇನ್ ಮಾಡ್ತೀರಿ ಸ್ಕ್ರೀನ್ ಮೇಲೆ ಎ ಅಂತ ನಾವು ನೋಡ್ತೀವಿ ಗೊತ್ತಾಗ್ತದ ಈ ರೀತಿಯಾಗಿ ಮತ್ತೆ ಮೋಸ್ಟ್ಲಿ ನಾನು ಕೂಡ ನಾವು ಇದೇ ರೀತಿಯಾಗಿ ಕೆಲಸ ಮಾಡ್ತೀವಿ ಇನ್ಪುಟ್ ಡಿವೈಸ್ ಇದು ಇದರ ಒಳಗಡೆ ಇದು ಪ್ರೊಸೆಸಿಂಗ್ ಸಾಧನ ಅಂತ ಕರಿತೀವಿ ಸಿ ಪಿ ಯು ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕೂಡ ನಾವು ಕರಿತೀವಿ ಗೊತ್ತಾಗ್ತದ ಸಿಪಿಯು ಅಂದ್ರೆ ಏನು ಸೆಂಟ್ರಲ್ ಪ್ರೊಸೆಸಿಂಗ್ ಇದನ್ನು ಕೂಡ ಸಿಪಿಯು ಇದ್ದಂಗೆನೆ ಗೊತ್ತಾಗ್ತದ ಇದನ್ನು ಕೂಡ ಸಿಪಿಯು ಸಪೋಸ್ ಇದೆಲ್ಲ ಗೊತ್ತೈತೆ ಯಾವ ರೀತಿಯ ಕೆಲಸ ಮಾಡ್ತದ ಗೊತ್ತೈತಾ ಇನ್ಪುಟ್ ತಗೊಳತ್ತೆ ಅದಾದ್ಮೇಲೆ ಪ್ರೊಸೆಸ್ ಆಗತ್ತೆ ಅದಾದ್ಮೇಲೆ ಆನ್ಸರ್ ಮಾಡತ್ತೆ ಇಲ್ಲಿಂದ ನಾನು ಕೀಬೋರ್ಡ್ಲಿಂದ ಇನ್ಪುಟ್ ತಗೊಳತ್ತೆ ಇಲ್ಲಿಂದ ಪ್ರೊಸೆಸ್ ಆಗತ್ತೆ ಪ್ರೊಸೆಸ್ ಆದ್ಮೇಲೆ ಏನ್ ಮಾಡ್ತದೆ ಔಟ್ಪುಟ್ ತೋರಿಸ್ಕೊಡತ್ತೆ ಅದು ಮಾನಿಟರ್ ಒಳಗಡೆ ನಾವು ಫಿಲ್ಮ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಇಲ್ಲಿ ಕೇಳ್ತಾ ಇರ್ತೀವಿ ಈ ರೀತಿಯಾಗಿ ಕಂಪ್ಯೂಟರ್ ಕೆಲಸ ಮಾಡುವಂತ ಒಂದು ವಿಧಾನ ಇದು ಗೊತ್ತಾಗ್ತದೆ ಇಷ್ಟೇ ವಿಧಾನದೊಳಗಡೆ ನಾವು ಏನ್ ಮಾಡ್ಬೇಕಾಗಿದೆ ಇವತ್ತು ಕಂಪ್ಯೂಟರ್ನ ಕಲಿಬೇಕಾಗಿದೆ ನಾವು ಕೂಡ ಅದೇ ಕಂಪ್ಯೂಟರ್ ತರಾನೇ ಕೆಲಸ ಮಾಡ್ತೀವಿ ಗೊತ್ತಾಗ್ತದ ಹೆಂಗ್ ಕೆಲಸ ಮಾಡ್ತೀವಿ ಸರ್ ನಾವು ಹೆಂಗ್ ಕಂಪ್ಯೂಟರ್ ತರ ಕೆಲಸ ಮಾಡ್ತೀವಿ ಅಂತ ಕನ್ಫ್ಯೂಸ್ ಕೂಡ ಆಗ್ಬೋದು ಸಪೋಸ್ ಇಲ್ಲೊಂದು ಹುಡುಗ ಇದ್ದಾನೆ ಅಂತ ಅನ್ಕೊಳ್ಳಿ ಓಕೆನಾ ಸುಮ್ನೆ ಬೇಸಿಕ್ ಆಗಿ ತೋರಿಸ್ತಾ ಇದ್ದೀನಿ ಓಕೆ ಇಲ್ಲೊಂದು ಹುಡುಗಿ ಇದ್ದಾಳೆ ಹೌದಾ ಒಂದು ಹುಡುಗಿನ ಕೂಡ ಇದ್ದಾಳೆ ಅವರಿಗೆ ಒಂದು ಹೇರ್ಸ್ ಅನ್ನ ಮಾಡಿರ್ತೀನಿ ಓಕೆ ಈ ರೀತಿಯಾಗಿ ಒಂದು ಹುಡುಗಿ ಮತ್ತೆ ಒಂದು ಹುಡುಗ ಇಬ್ಬರದು ಕಿವಿ ಕೂಡ ಇರ್ಬೇಕು ಯಾಕಂದ್ರೆ ಕಿವಿ ಇರ್ಲಾರ್ದೆ ಹೆಂಗ್ ಮಾತಾಡೋದು ಕಿವಿ ಕೂಡ ಇದ್ದಿರ್ತಾವ ಇದು ಹುಡುಗ ಇವನು ಓಕೆನಾ ಇವನು ಹುಡುಗ ನೆಕ್ಸ್ಟ್ ಇವಳು ಹುಡುಗಿ ಹೌದು ಇನ್ನೊಂದು ಕಡೆ ಮಾಡ್ಬಿಡ್ತೀನಿ ಓಕೆ ಬೇಸಿಕ್ಲಿ ಗೊತ್ತಾಗ್ಲಿ ಇವ್ರೇನಂತ ಹುಡುಗಿ ಏನಂತಾಳ ವಾಟ್ ಈಸ್ ಯುವರ್ ನೇಮ್ ನಿನ್ನ ಹೆಸರು ಏನಪ್ಪ ಅಂತ ಕೇಳಕತ್ತಾಳ ಎದರ್ ಮುಖಾಂತರ ಕೇಳಿದ್ರು ಇನ್ಪುಟ್ ಡಿವೈಸ್ ಬೈ ಅನ್ನೋದು ಒಂದು ಇನ್ಪುಟ್ ಔಟ್ಪುಟ್ ಎರಡು ತಗೊಳತ್ತೆ ಮತ್ತೆ ಹೊರಗಾಕತ್ತೆ ಬಟ್ ಅದರ್ಲಿಂದ ಬರ್ತಕ್ಕಂತ ಒಂದು ಲಾಂಗ್ವೇಜ್ ಏನಿದೆಯಲ್ಲ ಆ ಲಾಂಗ್ವೇಜ್ ಅಮೆರಿಕ ದೇಶದವ್ರಿಗೆ ಗೊತ್ತಾಗತ್ತಾ ಬೇರೆ ಕಂಟ್ರಿ ಅವರಿಗೆ ನಿಮ್ಮ ಭಾಷೆ ಅರ್ಥ ಆಗತ್ತಾ ಹಾಗೇನೆ ನಮಗೆ ಕಂಪ್ಯೂಟರ್ ಒಳಗಡೆ ಆ ಕಂಪ್ಯೂಟರ್ ಭಾಷೆ ಒಂದಿರುತ್ತೆ ಆ ಭಾಷೆ ಕಲಿಬೇಕಾಗಿತ್ತು ಅಂದ್ರೆ ಕಂಪ್ಯೂಟರ್ ಜಾವಾ ಸ್ಕ್ರಿಪ್ಟ್ ಸಿ ಸಿ ಪ್ಲಸ್ ಲ್ಯಾಂಗ್ವೇಜ್ ಮತ್ತೆ ಈ ತರ ಎಲ್ಲ ಕಂಪ್ಯೂಟರ್ದ ಒಂದು ಭಾಷೆ ಇರುತ್ತೆ ಆ ಭಾಷೆ ಕಲಿತಾದ್ಮೇಲೆ ನೀವು ಕಂಪ್ಯೂಟರ್ ಜೊತೆ ಮಾತಾಡಬಹುದು ಗೊತ್ತಾಗ್ತದೆ ಒಂದು ಕಾರ್ ತಗೊಂಡು ಬರ್ತೀರ ಹೊಸದು ಆ ಕಾರ್ದೊಳಗೆ ಏನಿರ್ತದ ಒಂದು ರಿಮೋಟ್ ಕೊಟ್ಬಿಡ್ತಾರೆ ನಿಮ್ ಕೈಯಾಗ
ಏನಂತ ಈ ಬಟನ್ ಒತ್ತಿದ್ರೆ ಬಾಗ್ಲ ತೆಗೆದು ಬಿಡ್ತದ್ರಿ ನೋಡ್ರಿ ಎಷ್ಟು ಸ್ಪೀಡ್ ಆಗಿದೆ ಅಂದ್ರೆ ಅದು ಏನ್ ಹೇಳ್ತದೆ ಒಂದು ಲ್ಯಾಂಗ್ವೇಜ್ ಫಿಟ್ ಮಾಡಿರ್ತಾರ ಅದು ಆ ಮೌಸ್ ಒಳಗಡೆ ಒಬ್ಬ ಮನುಷ್ಯ ಕೂತಿರ್ತಾನ ಅಂದ್ರೆ ಏನ್ ಇರ್ತದ ರಿಮೋಟ್ ಅಲ್ಲಿದಿಂದ ಏನ್ ಮಾಡ್ತಾನ ಅದ್ರೊಳಗೆ ಒಬ್ಬ ವ್ಯಕ್ತಿಯನ್ನ ಕೋಡಿಂಗ್ ಅನ್ನ ಸೆಟ್ ಮಾಡಿರ್ತಾರ ಅವರು ಈ ಬಟನ್ ಫ್ರೆಶ್ ಮಾಡಿದ ನಂತರ ಈ ಲಾಕ್ ಅನ್ನ ಓಪನ್ ಆಗಬೇಕು ಅಂತ ಒಂದು ಕೋಡ್ ಅನ್ನ ಪ್ರೆಸೆಂಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಕೆಲಸ ಮಾಡಿರ್ತಾರಲ್ಲ ಆ ಕೋಡ್ ಮೇಲೆ ಕೆಲಸ ಆಗ್ತಾ ಇರುತ್ತೆ ಆ ಕೋಡ್ ಅನ್ನ ನಾವು ಕಲಿಬೇಕಾಗಿತ್ತು ಅಂದ್ರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅನ್ನ ಕಲಿಬೇಕಾಗ್ತದೆ ಅದೇ ರೀತಿಯಾಗಿ ಇವರ ಜೊತೆ ಮಾತಾಡಬೇಕಾಗಿತ್ತು ಅಂದ್ರೆ ಕನ್ನಡ ಭಾಷೆಯನ್ನ ನಾವು ಕಲ್ತಿರಬೇಕು ಗೊತ್ತಾಗ್ತದೆ ಅದನ್ನೇ ನಾನು ಬೇರೆ ಭಾಷೆಯಲ್ಲಿ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಸಬ್ ಕೇಳಿಸ್ತಾ ಇರುತ್ತೆ ಅರ್ಥ ಆಗೋದಿಲ್ಲ ಅಂದ್ರೆ ಏನು ಗೊತ್ತಾಗೋದಿಲ್ಲ ಅದೇ ರೀತಿಯಾಗಿ ಕಂಪ್ಯೂಟರ್ ಒಳಗಡೆ ಏನಾದರೂ ಸಮಸ್ಯೆಗಳಾಗ್ತದೆ ನೀವು ಮಾಡ್ತಾ ಇರೋದೇ ಒಂದು ಅದು ಬೇರೆ ಬೇರೆನೆ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ನೀವು ಹೇಳುವಂತ ಮಾಹಿತಿ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇಲ್ಲ ಅಂತ ಅರ್ಥ ಗೊತ್ತಾ ಬಾಯಿ ಮುಖಾಂತರ ಕೇಳಿರೋದು ಎಲ್ಲಿ ಹೋಗುತ್ತೆ ಕಿವಿಗೆ ಹೋಗ್ಬಿಡ್ತದೆ ಹೌದಾ ಕಿವಿಗೆ ಹೋಗಿದ್ನಂದ್ರೆ ಕಿವಿನ ಇಟ್ಕೊಳ್ಳಲ್ಲ ನಿನ್ನ ಹೆಸರು ಏನು ಅಂತ ಕೇಳಿದಾಗ ಕಿವಿ ಇಟ್ಕೊಳ್ಳೋದಿಲ್ಲ ಕಿವಿ ಏನ್ ಮಾಡ್ತದೆ ಸೀದಾ ಬ್ರೈನಿಗೆ ಕಳಿಸ್ತದೆ ಅವ ಬ್ರೈನ್ ಸರ್ಚ್ ಮಾಡ್ತದೆ ಖರೆ ಹೇಳ ಸುಳ್ಳು ಹೇಳ ನನ್ನ ಹೆಸರು ಹೇಳ ನಮ್ಮಪ್ಪ ಇಟ್ಟಿದ ಹೆಸರು ಹೇಳ ಏನ ನಮ್ಮವ್ವ ಇಟ್ಟಿದ ಹೆಸರು ಹೇಳ ಅಂತ ಸರ್ಚ್ ಮಾಡ್ತದೆ ಗೊತ್ತಾಗ್ತದೆ ಅವಾಗ ಏನ್ ಮಾಡ್ತದೆ ಇದು ಸುಳ್ಳು ಹೇಳ ಕರೆ ಅಂತೇಳಿ ಒಂದು ಆನ್ಸರ್ ರೆಡಿ ಮಾಡ್ಕೊಂಡು ವಾಪಸ್ ಏನ್ ಮಾಡ್ತದೆ ಏನ್ ಮಾಡ್ತದೆ ಅಲ್ಲಿ ಇನ್ನೊಂದು ಮೈಂಡ್ ಇರುತ್ತೆ ಎರಡು ಇರ್ತಾವಲ್ಲಿ ಓಕೆನಾ ಅಲ್ಲಿ ಏನಾಗಿರುತ್ತೆ ಅಲ್ಲಿ ಅದು ಏನ್ ಮಾಡ್ತದೆ ಒಂದು ಆನ್ಸರ್ ರೆಡಿ ಮಾಡ್ಕೊಂಡು ಬಿಟ್ಕೊಡ್ತದೆ ಅದಾದ್ಮೇಲೆ ಬಾಯಿ ಮುಖಾಂತರ ಏನ್ ಹೇಳ್ತಾನೆ ನನ್ನ ಹೆಸರ ರವಿ ಅಂತ ಹೇಳ್ತಾನೆ ಗೊತ್ತಾಗ್ತದೆ ಅವಾಗ ಹೆಸರು ಹೇಳಿರೋದು ಮತ್ತೆ ಇವಳು ಕಿವಿಗೆ ಹೋಗುತ್ತೆ ಕಿವಿಯಿಂದ ಮತ್ತೆ ವಾಪಸ್ ಅವಳು ಬ್ರೈನಿಗೆ ಹೋದಾಗ ಓಹೋ ನಿನ್ನ ಹೆಸರು ರವಿನಾ ಅಂತ ಅವಾಗ ಅರ್ಥ ಆಗತ್ತೆ ಗೊತ್ತಾಗ್ತದೆ ಕಿವಿಯಿಂದ ತಗೊಂಡು ತಲೆಗೆ ಹೋಗುತ್ತಲ್ಲ ಇದು ಪ್ರೊಸೆಸಿಂಗ್ ಸಾಧನ ಏನೇ ಒಂದು ಕೆಲಸ ಮಾಡ್ಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ತೀವಿ ಮೆದುಳಿನಿಂದ ಅಂದ್ರೆ ತಲೆಯಿಂದ ಕೆಲಸ ಮಾಡ್ತೀವಿ ಕೇಳಿಸುವಂತದ್ದು ಇನ್ಪುಟ್ ಡಿವೈಸ್ ಇದು ನಮಗೆ ಏನ್ ಬೇಕು ಅದನ್ನೆಲ್ಲ ಕೂಡ ತಗೋತಾ ಇರತ್ತೆ ಇದು ಬಿಡ್ತಾ ಇರತ್ತೆ ಔಟ್ಪುಟ್ ಅಂತ ಕೂಡ ನಾವು ನೋಡ್ತೀವಿ ಇನ್ಪುಟ್ ಮತ್ತೆ ಔಟ್ಪುಟ್ ನಾವು ಕೂಡ ಕಂಪ್ಯೂಟರ್ ತರಾನೇ ಕೆಲಸವನ್ನ ಮಾಡ್ತಾ ಇರ್ತೀವಿ ಕಂಪ್ಯೂಟರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ನಾವು ಅದೇ ರೀತಿಯಾಗಿ ಕೆಲಸ ಮಾಡ್ತಾ ಇರ್ತೀವಿ ಅನ್ನೋದು ಕೂಡ ನಿಮ್ಗೆ ಈ ಮುಖಾಂತರ ಹೇಳ್ಬಹುದು ಗೊತ್ತಾಗಿದೆ ಯಾವ ರೀತಿಯಾಗಿ ನಾವು ಕಂಪ್ಯೂಟರ್ನ ಓಪನ್ ಮಾಡಬಹುದು ಕಂಪ್ಯೂಟರ್ ಓಪನ್ ಮಾಡಿದ ನಂತರ ಯಾವ ರೀತಿಯಾಗಿ ಸ್ಕ್ರೀನ್ ಬರುತ್ತೆ ಸ್ಕ್ರೀನ್ ಮೇಲೆ ಏನೆಲ್ಲ ನಾವು ನೋಡ್ತೀವಿ ಅನ್ನೋದು ಕೂಡ ಗೊತ್ತಾಯ್ತು ಮೊದಲಿಗೆ ಕಂಪ್ಯೂಟರ್ ಹೆಂಗೆ ಕೆಲಸ ಮಾಡ್ತಾ ಅನ್ನೋದು ಗೊತ್ತಾಗಿದೆ ತನ್ಕೋತಾ ಇದ್ರೆ ದಯವಿಟ್ಟು ಗೊತ್ತಾಗಿದೆ ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಪ್ಪ ಹಾಗೆ ಕಮೆಂಟ್ಸ್ ಮಾಡ್ಬೇಕು ಚೆನ್ನಾಗಿತ್ತು ಸರ್ ಅಂದ್ರೆ ನನಗೂ ಕೂಡ ಹುರು ಬರ್ತದೆ ಬೇರೆ ಬೇರೆ ಅಂದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ವಿಡಿಯೋ ಕೂಡ ಮಾಡಿ ಬಿಡ್ತಾ ಇರ್ತೀನಿ ಓಕೆನಾ ಗೊತ್ತಾಯ್ತಾ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿ ಗೊತ್ತಾಯ್ತು ನಿಮ್ಗೆ ಯಾವುದು ಮೆನ ಇವೇನ ಏನ್ ಹೇಳ್ತಾರ ಅಂತ ಗೊತ್ತಾಯ್ತಾ ಅದರ ಕೆಳಗಡೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಇದಕ್ಕೆ ನಾವೇನ ಹೇಳ್ತೀವಿ ಟಾಸ್ಕ್ ಬಾರ್ ಅಂತ ಕರಿತೀವಿ ಯಾವ್ದಿದು ಟಾಸ್ಕ್ ಬಾರ್ ಅಂತ ನೋಡ್ತೀವಿ ಗೊತ್ತಾಗ್ತದೆ ಇದಕ್ಕೆ ನಾವು ಏನ ಹೇಳ್ತೀವಪ್ಪ ಅಂದ್ರೆ ಟಾಸ್ಕ್ ಬಾರು ಇಲ್ಲಿ ನಮ್ಗೆ ಡೇಟ್ ಟೈಮ್ ಕಾಣಿಸ್ತಾ ಇರತ್ತೆ ಇಲ್ಲಿ ಇಂಟರ್ನೆಟ್ ಕನೆಕ್ಟ್ ಇತ್ತು ಅಂದ್ರೆ ಇಂಟರ್ನೆಟ್ ಕನೆಕ್ಟ್ ಅಂತ ಕಾಣಿಸ್ತಾ ಇರತ್ತೆ ಇಲ್ಲಿ ಲ್ಯಾಪ್ಟಾಪ್ ಚಾರ್ಜಿಂಗ್ ಅಂತ ಬರುತ್ತೆ ಈ ರೀತಿಯಾಗಿ ನೀವು ಡೆಸ್ಕ್ಟಾಪ್ ಒಳಗೂ ಕೂಡ ಕಾಣಿಸ್ತಾ ಇರತ್ತೆ ಮತ್ತೆ ಲ್ಯಾಪ್ಟಾಪ್ ಒಳಗೂ ಕೂಡ ನಿಮ್ಗೆ ಕಾಣಿಸ್ತಾನೆ ಇರುತ್ತೆ ಕೆಳಗಡೆ ಅದಕ್ಕೆ ನಾವೇನ್ ಹೇಳ್ತೀವಿ ಗೊತ್ತಾಯ್ತಾ ಟಾಸ್ಕ್ ಬಾರ್ ಅಂತ ಹೇಳ್ತೀವಿ ಯಾವ್ದಿದು ಟಾಸ್ಕ್ ಬಾರ್ ನೀವೇನಾದ್ರೂ ಸಾಫ್ಟ್ವೇರ್ ಗಳನ್ನ ಓಪನ್ ಮಾಡಿದಾಗ ಯಾವ ಸಾಫ್ಟ್ವೇರ್ ಓಪನ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಸೇಡಿಂಗ್ ಒಳಗಡೆ ನಿಮ್ಗೆ ಕಾಣಿಸ್ತಾ ಇರತ್ತೆ ನೋಡಿ ನಾನು ಇಲ್ಲಿ ಪೇಂಟ್ ಸಾಫ್ಟ್ವೇರ್ ನ ಓಪನ್ ಮಾಡಿದ್ದೀನಿ ನೀವು ಜಸ್ಟ್ ಇದರ ಮೇಲೆ ಮೌಸ್ ಇಂದ ಕ್ಲಿಕ್ ಮಾಡಿದ್ರೆ ಸಾಕು ಓಪನ್ ಆಗ್ಬಿಡತ್ತೆ ಗೊತ್ತಾಗ್ತದೆ ಈ ರೀತಿಯಾಗಿ ನಾವು ಇವತ್ತು ಎರಡನೇ ಕ್ಲಾಸ್ ಒಳಗಡೆ ಕಂಪ್ಯೂಟರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಕಂಪ್ಯೂಟರ್ ಪ್ರಾರಂಭ ಆಗಬೇಕಾಗಿತ್ತು ಅಂದ್ರೆ ಯಾವ ಬಟನ್ ಅನ್ನು ಫ್ರೆಶ್ ಮಾಡಬೇಕು ಫ್ರೆಶ್ ಮಾಡಿದ್ಮೇಲೆ ಸ್ಕ್ರೀನ್ ಒಳಗಡೆ ಬರುವಂತ ಎಲ್ಲದಕ್ಕೂ ನಾವು ಏನತ್ ಕರಿತೀವಿ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗಿದೆ ಸರ್ ಇವೆಲ್ಲ ಇಷ್ಟೆಲ್ಲ ಎಲ್ಲಿಂದ ಬಂತು ಸರ್ ಅನ್ನೋದು ಕೂಡ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು ಸರ್ ಇವೆಲ್ಲ ಫೈಲ್ಸ್ ಗಳು ನಾವು ಬೇರೆ ಕಂಪ್ಯೂಟರ್ ಒಳಗೆ ನೋಡಿದಾಗ ಇರಲಿಲ್ಲ ಬಟ್ ನಿಮ್ ಕಂಪ್ಯೂಟರ್ ಒಳಗೆ ನೋಡಿದಾಗ ಇಷ್ಟೆಲ್ಲ ತುಂಬಿಕೊಂಡಿದೆಯಲ್ಲ ಸರ್ ಇವೆಲ್ಲ ಎಲ್ಲಿಂದ ಬಂತು ಅನ್ನೋದು ಕೂಡ ಕನ್ಫ್ಯೂಸ್ ಆಗ್ಬೋದು ಇದನ್ನ ಮುಂದಿನ ಕ್ಲಾಸ್ ಒಳಗೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸಂಪೂರ್ಣವಾಗಿ ಇದರ ಮೇಲೆ ಎಲ್ಲಿಂದ ಬರುತ್ತೆ ಇಲ್ಲಿರುವಂತದ್ದು ತೆಗಿಯೋದು ಯಾವ್ರತ ತೆಗ್ದಿರೋದನ್ನ ಮತ್ತೆ ವಾಪಸ್ ಪಡೆಯೋದು ಹೇಗೆ ಇಲ್ಲಿಂದ ತಗೊಂಡೋಗಿ ನಮ್ಮ ಫೋನ್ ಗಳಿಗೆ ಯಾವ ರೀತಿಯಾಗಿ ಇಟ್ಕೋಬಹುದು ಅನ್ನೋದು ಕೂಡ ಮತ್ತೆ ಫೋನ್ ನಲ್ಲಿ ಇರುವಂತ ಮಾಹಿತಿಯನ್ನ ಕಂಪ್ಯೂಟರ್ ಗೆ ಯಾವ ರೀತಿಯಾಗಿ ನಾವು ತಗೊಂಡು ಬರಬಹುದು ಅನ್ನೋದನ್ನ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಇದೇ ರೀತಿಯಾಗಿ ಪ್ರತಿದಿನ ಕಂಪ್ಯೂಟರ್ ನ ಕಲಿಬೇಕಾಗಿತ್ತು ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕಾಗಿತ್ತು ಉದ್ಯೋಗ ಪಡಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ಏನ್ ಮಾಡ್ತಾ ಇರಿ ಕಂಪ್ಯೂಟರ್ ಶಿಕ್ಷಣವನ್ನ ಪಡಿತಾ ಇರಿ ಇನ್ನುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜನ್ ಬೆಲ್ಲೈಕನ್ ಗಂಟಿ ಬರುತ್ತೆ ಅದಕ್ಕೆ ಬಾರಿಸ್ಬಿಟ್ರಪ್ಪ ಅಂದ್ರೆ ನಾ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಪಡೆಯಬಹುದು ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ